ಶ್ರೀ ಗುರುದೇವ್. ಎಲ್ಲರಿಗೂ ಶುಭ ಸಂಜೆ. ನಾನು ಪರಿಣಿತ. ನಾನು ಪ್ರಾರ್ಥನಾ. ಬಿಜಿಎಸ್ ಇಂಗ್ಲಿಷ್ ಶಾಲೆ ಅಗಲಗುರ್ಕಿಯ ವಾರ್ತೆಗಳಿಗೆ ಸ್ವಾಗತ. ಇದೀಗ ವಾರ್ತೆಗಳ ಮುಖ್ಯಾಂಶಗಳು. ಬಿಜಿಎಸ್ ಅಗಲಗುರ್ಕಿ ಶಾಲೆಯಲ್ಲಿ ಕೋಟಿ ಕಂಠ ಗಾಯನ ಕಾರ್ಯಕ್ರಮ. ಕನ್ನಡ ಹಿಂದಿನ ಬಾರಿಸಿದ ಬಿಜಿಎಸ್ ವಿದ್ಯಾರ್ಥಿಗಳು. ಕನ್ನಡ ರಾಜ್ಯೋತ್ಸವದ ಅದ್ಧೂರಿ ಆಚರಣೆ. ನಾಡು ನುಡಿಯ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದ ಬಿಜಿಎಸ್ ಮಕ್ಕಳು. BJS English School students actively took part in Constitution Day celebration. All the students joined their hands in voting. Children's Day celebration at BJS English School. Commemoration of the birth anniversary of ex-Prime Minister of India, Shri Jawaharlal Nehru. Pujya Mahaswamiji avara divya sannidhiyalli Matra Pujana karyakrama. Taitanada sarthakate melida ammandiri. ಬಿಜಿಎಸ್ ಅಗಲಗುರ್ಕಿ ಶಾಲೆಯಲ್ಲಿ ಕೋಟಿ ಕಂಠ ಗಾಯನ ಕಾರ್ಯಕ್ರಮ. ಕನ್ನಡ ಡಿಂಡಿಮ ಭಾರಿಸಿದ ಬಿಜಿಎಸ್ ವಿದ್ಯಾರ್ಥಿಗಳು. ಕನ್ನಡ ನಾಡು ಕವಿಗಳ ಭೂಮಿ, ಸಂಸ್ಕೃತಿ ಹಾಗೂ ಶಿಲ್ಪಕಲೆಗಳ ತವರೂರು. ಸಾವಿರಾರು ವರ್ಷಗಳ ಸುದೀರ್ಘ ಇತಿಹಾಸವಿರುವ ಈ ನಾಡಿನ ಗತ ವೈಭವವನ್ನು ಮಕ್ಕಳಿಗೆ ಮನದಟ್ಟುಪಡಿಸುವ ಉದ್ದೇಶದಿಂದ ನಮ್ಮ ಶಾಲೆಯಲ್ಲಿ ಕೋಟಿ ಕಂಠ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಆದಿಯಾಗಿ ಎಲ್ಲರೂ ಕನ್ನಡ ಗೀತೆಗಳನ್ನು ಸಾಮೂಹಿಕವಾಗಿ ಹಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸಾಕ್ಷಿಭೂತರಾದರು. ಕನ್ನಡ ರಾಜ್ಯೋತ್ಸವದ ಅದ್ಧೂರಿ ಆಚರಣೆ. ನಾಡು ನುಡಿಯ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದ ಬಿಜಿಎಸ್ ವಿದ್ಯಾರ್ಥಿಗಳು. ಕನ್ನಡಿಗರೆಂದರೆ ಅಪ್ಪಟ ಸ್ವಾಭಿಮಾನ, ವಿಶಾಲ ಹೃದಯವನ್ನು, ಕವಿಗೆ ಸಮಾನವಾದ ಹೃದಯವನ್ನು ಒಳಗೊಂಡವರು. ಇಂತಹ ಶ್ರೀಮಂತ ನಾಡು ನುಡಿಗಾಗಿ ಶ್ರಮಿಸಿದ ಮಹನೀಯರನ್ನು ಸ್ಮರಿಸುವ ಅಂಗವಾಗಿ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಶಾಲೆಯಲ್ಲಿ ಆಚರಿಸಲಾಯಿತು. ಕಮೆಮೊರೇಷನ್ ಆಫ್ ಜವಾಹರ್ಲಾಲ್ ನೆಹರೂಸ್ ಬರ್ತ್ ಆನಿವರ್ಸರಿ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಅಟ್ ಬಿಜಿಎಸ್ ಇಂಗ್ಲಿಷ್ ಸ್ಕೂಲ್ ಅಗಲಗುರ್ಕಿ. Our school teachers entertain the kids through attractive dance performances and skits. Finally, our beloved headmaster, Shri P.C. Mohan Master, conveyed the significance of Guru in every student's life. BJS English School students actively took part in Constitution Day celebration. A constitution is a path showing light for a nation. In order to commemorate the significance of this, we have celebrated the Constitution Day in our school. Chief Kasturi had said, Happy Redendo, the senior advocate, Chikkabalapur, has joined for the oath taking and motivated all the kids to gain knowledge about constitutional matters. ಪೂಜ್ಯ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಮಾತೃಭೋಜನ ಕಾರ್ಯಕ್ರಮ. ತಾಯ್ತನದ ಸಾರ್ಥಕತೆ ಮೆರೆದ ಅಮ್ಮಂದಿರು. ಅಮ್ಮನ ಕೈತುತ್ತು ಅಮೃತಕ್ಕೆ ಸಮಾನ. ಇಂತಹ ತಾಯಿಯ ಪ್ರೀತಿಯನ್ನು ಮತ್ತೆ ಮತ್ತೆ ಪಡೆಯುವ ಪವಿತ್ರ ಸಂಕಲ್ಪದೊಂದಿಗೆ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಮಾತೃಭೋಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಟಾಟಾ ಕನ್ಸಲ್ಟೆನ್ಸಿಯ ವೈಸ್ ಪ್ರೆಸಿಡೆಂಟ್ ಆದ ಡಾಕ್ಟರ್ ಚಕ್ರವರ್ತಿ ಅವರು, ಶ್ರೀ ಆದಿಚುನಗಿರಿ ಮಹಾಸಂಸ್ಥಾನ ಮಠದ ಮುಖ್ಯ ಆಡಳಿತಾಧಿಕಾರಿಗಳಾದ ಇಟಿ ಶಿವರಾಮ್ರವರು, ಚಿಕ್ಕಬಳ್ಳಾಪುರ ವಿಭಾಗದ ಬಿಜೆ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಎನ್ ಶಿವರಾಮ್ ರೆಡ್ಡಿ ಅವರು, ರಾಷ್ಟ್ರಕವಿ ಕುವೆಂಪುರವರ ಅಳಿಯರಾದ ಚಿದಾನಂದ ಮೂರ್ತಿ ಅವರು ಉಪಸ್ಥಿತರಿದ್ದರು. ಪೂಜ್ಯ ಮಹಾಸ್ವಾಮೀಜಿ ಅವರು ಇಂದಿನ ಕಾಲಕ್ಕೆ ಮಾತೃಪೂಜನಾ ಕಾರ್ಯಕ್ರಮ ಹೇಗೆ ಅಗತ್ಯವಾಗಿದೆ ಎಂಬುದನ್ನು ಬಹಳ ಅರ್ಥಗರ್ಭಿತವಾಗಿ ತಿಳಿಸಿಕೊಟ್ಟರು. ಸುಮಾರು 2000ಕ್ಕೂ ಹೆಚ್ಚಿನ ತಾಯಂದಿರು ಭೇದಭಾವವಿಲ್ಲದೆ ಎಲ್ಲಾ ಮಕ್ಕಳಿಗೂ ತಮ್ಮ ರುಚಿಕರವಾದ ಪ್ರೀತಿಯ ಕೈತುತನ್ನು ಉಣಬಡಿಸುವುದರ ಮೂಲಕ ತಮ್ಮ ತಾಯ್ತನದ ಮಹತ್ವವನ್ನು ಸಾರಿದರು. ಇದೀಗ ವಿಶೇಷ ವಾರ್ತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಗೆಳೆಯ ಶಶಾಂಕ್. ಒವಟಿಯು. ಜೈ ಶ್ರೀ ಗುರುದೇವ್. ನಾನು ಶಶಾಂಕ್. ಬಿಜಿಎಸ್ ಇಂಗ್ಲಿಷ್ ಶಾಲೆ ಅಗಲಗುರ್ಕಿಯ ವಿಶೇಷ ವಾರ್ತೆಗಳಿಗೆ ಸ್ವಾಗತ.
ದಿನಾಂಕ 21/11/2022 ಶ್ರೀ ಆದಿಚುಂಚನಗಿರಿಯಲ್ಲಿ ನಡೆದ ರಾಜ್ಯ ಮಟ್ಟದ ಚುಂಚಾದ್ರಿ ಕಲೋತ್ಸವ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿ ತೀವ್ರವಾದ ಸ್ಪರ್ಧೆಯನ್ನು ನೀಡುವುದರ ಮೂಲಕ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡರು. ಎಚ್ಪಿಎಸ್ ವಿಭಾಗದ ನೃತ್ಯ ಸ್ಪರ್ಧೆಯಲ್ಲಿ ಬಿಜಿಎಸ್ ಅಗಲಗುರ್ಕಿ ಶಾಲೆಯು ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯಿತು. ಪ್ರೌಢಶಾಲಾ ವಿಭಾಗದ ಆಶುಭಾಷಣ ಸ್ಪರ್ಧೆಯಲ್ಲಿ ಐಮನ್ ತರಣಂ ಪ್ರಥಮ, ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಿಯಾಂಕಾ ಎನ್ನಾರ್ ದ್ವಿತೀಯ, ಕವಿತಾ ವಾಚನದಲ್ಲಿ ಪ್ರಿಯಾಂಕಾ ದ್ವಿತೀಯ ಹಾಗೂ ಸಮೂಹ ಜನಪದ ಗೀತೆಯಲ್ಲಿ ರುಜಿತ್ ಕುಮಾರ್ ಮತ್ತು ತಂಡ ದ್ವಿತೀಯ ಬಹುಮಾನವನ್ನು ಗಳಿಸುವುದರ ಮೂಲಕ ಶಾಲೆಗೆ ಮತ್ತು ಪೋಷಕರಿಗೆ ಕೀರ್ತಿಯನ್ನು ತಂದುಕೊಟ್ಟರು. ಶಿವಮೊಗ್ಗದ ಭದ್ರಾವತಿಯಲ್ಲಿ ನಡೆದ ರಜತ ಚುಂಚಾದ್ರಿ ಕ್ರೀಡೋತ್ಸವ ವಿವಿಧ ಕ್ರೀಡೆಗಳಲ್ಲಿ ಬಹುಮಾನ ಗಳಿಸಿದ ವಿದ್ಯಾರ್ಥಿಗಳು. ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ದೊರೆಯಿತು. ಮೂರು ದಿನಗಳ ಕಾಲ ನಡೆದ ಈ ಕ್ರೀಡೋತ್ಸವದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಬಿಜಿಎಸ್ ಸಮೂಹ ಸಂಸ್ಥೆಗಳ ಎಲ್ಲಾ ಸ್ಪರ್ಧಾರ್ಥಿಗಳು ಭಾಗವಹಿಸುತ್ತಿದ್ದರು. ಎಚ್ಪಿಎಸ್ ವಿಭಾಗದಲ್ಲಿ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡ ಬಿಜಿಎಸ್ ಅಗಲಗುರ್ಕಿ ಶಾಲೆ ವಿವಿಧ ಕ್ರೀಡೆಗಳಲ್ಲಿ ಅತ್ಯುತ್ತಮ ಪ್ರದರ್ಶನದೊಂದಿಗೆ ಅನೇಕ ಪ್ರಶಸ್ತಿಗಳನ್ನು ಪಡೆಯುವುದರ ಮೂಲಕ ಶಾಲೆಗೆ ಕೀರ್ತಿ ತಂದ ಸ್ಪರ್ಧಾರ್ಥಿಗಳು. ಇದರೊಂದಿಗೆ ಬಿಜಿಎಸ್ ಇಂಗ್ಲಿಷ್ ಶಾಲೆಯ ವಿಶೇಷ ವಾರ್ತೆಗಳು ಮುಕ್ತಾಯವಾಯಿತು. ಓವರ್ ಟು ಪ್ರಾರ್ಥನಾ. ಇದರೊಂದಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಶ್ರೀ ಗುರುದೇವ್.